ನಮಸ್ಕಾರ ವೀಕ್ಷಕರೆ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಶರ್ಮಿತಾ ವೆಲ್ ವೀಕ್ಷಕರೆ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ರಾಮನಗರದ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ ಎಚ್ಡಿ ಕುಮಾರಸ್ವಾಮಿ ಹಾಗೂ ಶಾಸಕಿ ಅನಿತಾ ಬರೋ ಮುನ್ನವೇ ಆಸ್ಪತ್ರೆ ಉದ್ಘಾಟನೆ ಮಾಡಿದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಮಾಡಿ ಪ್ರತಿಭಟನೆ ನಡೆಸಿದರು ಸಚಿವ ಅಶ್ವಥ ನಾರಾಯಣ್ ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿದರು ಒಂದಕಡೆ ಕಾರ್ಯಕರ್ತರು ಕಿತ್ತಾಡ್ತಿದ್ರೆ ಇನ್ನೊಂದಕಡೆ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದರು ಒಂದೇ ವೇದಿಕೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅಶ್ವಥ ನಾರಾಯಣ್ ಡಿಕೆ ಸುರೇಶ್ ಕಾಣಿಸಿಕೊಂಡರು ಆಸ್ಪತ್ರೆ ನಿರ್ಮಿಸೋದರ ಹಿಂದೆ ಎಚ್ಡಿಕೆ ಶ್ರಮ ಇದೆ ಅಂತ ಡಿಕೆ ಸುರೇಶ್ ಹೇಳಿದರು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಬಗ್ಗೆ ಎಚ್ಡಿಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಡಿಕೆ ಸುರೇಶ್ ಎಚ್ಡಿಕೆ ಅವರನ್ನ ಅಶ್ವಥ ನಾರಾಯಣ್ ಹಾಡಿ ಹೊಗಳಿದರು ನಾವು ಕೋವಿಡ್ ನ ಸಂದರ್ಭದಲ್ಲೇನೇ ಇದಕ್ಕಿಂತ ಮುಂಚೆನೇ ಇದು ಚಾಲನೆ ಆಗಬೇಕಾಗಿತ್ತು ಸಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ 33 ಕೋಟಿ ರೂಪಾಯಿಗೆ ಹೆಚ್ಚುವರಿಯಾಗಿ ಕಡತವನ್ನ ತರಿಸಿ ಅದನ್ನ ಆರೋಗ್ಯ ಇಲಾಖೆಗೆ ಕಳಿಸ್ಕೊಟ್ಟಿದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡುತ್ತೇನೆ ನಾವು ಕೋವಿಡ್ ನ ಸಂದರ್ಭದಲ್ಲೇನೇ ಇದಕ್ಕಿಂತ ಮುಂಚೆ ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತಕಂತದ್ದು ಜಿಲ್ಲಾ ಕೇಂದ್ರ ಆದಂತ ದಿನದಿಂದ ನನ್ನ ಒಂದು ಕನಸಿದ್ದಂತದ್ದು ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಉಸ್ತುವಾರಿ ಸಚಿವರಿದ್ದರು ಎರಡು ಮೂರು ಸಭೆಗಳನ್ನು ಮಾಡಿದ್ವಿ ಡಿಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರು ಇದ್ದರು ಈ ಒಂದು ಆಸ್ಪತ್ರೆ ಜಾಗದ ಬಗ್ಗೆ ಅವರೇನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು ಒಂದು ಹಂತದಲ್ಲಿ ಇದನ್ನು ಬಸವನಪುರದ ಹತ್ರ ಮಾಡಬೇಕು ಆಸ್ಪತ್ರೆನ ಅಂತಕ್ಕಂಥ ಒಂದು ಚರ್ಚೆಗಳಾದವು ಈ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆಯ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈಗಿನ ಸರ್ಕಾರದಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತೆಲ್ಲರ ಸಹಕಾರವನ್ನು ತಗೊಂಡಿದ್ದೀವಿ ಈ ಆಸ್ಪತ್ರೆಯನ್ನು ರೂಪಿಸಬೇಕಾಗಿದ್ರೆ ನಮ್ಮ ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತಗೊಂಡಿದ್ದೀನಿ ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತಗೊಂಡಿದ್ದಾರೆ ಖಂಡಿತ ತಗೊಂಡಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಡಿಸೈನ್ ಅನ್ನು ಮಾಡಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರಬೇಕಾರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನು ಮಾಡಿರುವಂಥದ್ದು ಈ ದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಈ ಪ್ರಯತ್ನದ ಫಲವಾಗಿಯೇ ಇವತ್ತು ನಾವು ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದು ಕಾರ್ಯಕ್ರಮಕ್ಕೂ ಮುನ್ನ ಜಟಾಪಟಿಯೂ ನಡೆದು ತಮ್ಮನ್ನು ಸರಿಯಾಗಿ ಆಹ್ವಾನಿಸಿಲ್ಲ ಅಂತ ಸಂಸದ ಡಿಕೆ ಸುರೇಶ್ ಆರೋಪಿಸಿದರು ಯಾರದು ಡೆಪ್ಯೂಟಿ ಕಮಿಷನರ್ ಕರೀರಿ ಇಲ್ಲಿ ಅಂತ ಹೇಳಿದರು ಅತ್ತ ಹೋಗ್ತಾ ಇದ್ದ ಅಶ್ವಥ್ ನಾರಾಯಣನ್ನ ನೋಡಿ ಈ ಮಂತ್ರಿಗಳೇ ನಿಂತ್ಕೊಳ್ರಿ ನಾನು ಇಲ್ಲಿ ಜನಪ್ರತಿನಿಧಿ ಶಿಷ್ಟಾಚಾರ ನಿಮಗೊಬ್ಬರಿಗೆ ಇಲ್ಲ ನಮಗೂ ಇದೆ ಅಂತ ಹೇಳಿದರು ಕಡೆಗೆ ಸಚಿವ ಸುಧಾಕರ್ ಹಾಗೂ ಅಶ್ವಥ್ ನಾರಾಯಣ್ ಸಮಾಧಾನ ಮಾಡಿ ಡಿಕೆ ಸುರೇಶ್ ಅವರನ್ನ ಕರ್ಕೊಂಡು ಹೋದರು ಮಂತ್ರಿಗಳೇ ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಇದೆ ನನಗೂ ಪ್ರೋಟೋಕಾಲ್ ಇದೆ ನಿಮ್ಮೊಬ್ಬರಿಗೆ ಅಲ್ಲ ಪ್ರೋಟೋಕಾಲ್ ಇಲ್ಲ ಅನ್ಕೊಂಡಿದ್ದೀರಾ ನೀವೊಬ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ನಿಮಗೆ ಗೊತ್ತಾಗಲಿಲ್ಲ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ಬೇಕಲ್ಲ ನನಗೆ ನನಗೂ ಕೊಡ್ಬೇಕಲ್ವಾ ನನ್ ಬರಬೇಡ ಅಂತಲ್ಲ ರೀ ನನಗೂ ಪ್ರೋಟೋಕಾಲ್ ಇದೆ ರೀ ನಿಮ್ಗೇನ್ ರಾತ್ರಿ ರಾತ್ರಿ ಇನ್ವಿಟೇಷನ್ ಕಳಿಸಿ ಬೆಳಿಗ್ಗೆ ಇನಾಗ್ರೇಷನ್ ಮಾಡುವಂತಲ್ಲ ಬೆಳಗಾವಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಶಿವಾಜಿ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮವಾಗಿದ್ರು ಕೂಡ ಸ್ಥಳೀಯ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗೈರಾಗಿದ್ರು ಲಕ್ಷ್ಮಿ ವಿರುದ್ಧ ಸಡ್ಡನ್ನ ಹೊಡೆದಿರುವಂತಹ ರಮೇಶ್ ಜಾರಕಿಹೊಳಿ ರಾಜಹಂಸಗಡದಲ್ಲಿರುವಂತಹ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ
ಸಿಎಂ ಬೊಮ್ಮಾಯಿಂದಲೇ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ. ಆದರೆ ಮಾರ್ಚ್ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು ಅವತ್ತು ಮತ್ತೆ ಶಿವಾಜಿ ಪ್ರತಿಮೆಯನ್ನ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಲಿದ್ದಾರೆ. 20,000 ಕಾರ್ಯಕರ್ತರನ್ನ ಸೇರಿಸೋಕೆ ಹೆಬ್ಬಾಳ್ಕರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಅದ್ಭುತವಾಗಿರುವಂತಹ ಕೋಟೆ ನಿಜವಾಗ್ಲೂ ಕೂಡ ಐತಿಹಾಸಿಕ ಪರಂಪರೆಯನ್ನ ಶಿವಾಜಿ ಮಹಾರಾಜರ ಕಾಲದ ವೈಭವವನ್ನ ಇದು ಪ್ರತಿಬಿಂಬಿಸ್ತಾ ಇದೆ. ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಇದು ಅಭಿವೃದ್ಧಿ ಆಗ್ಬೇಕಂತೇಳಿ 2008ರಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಒಂದು ಶಿವಾಜಿ ಮಹಾರಾಜರ ವ್ಯಕ್ತಿತ್ವಕ್ಕಾಗಿ ಒಂದು ಮೂರ್ತಿ ಇವತ್ತು ಮಾಡಿರುವಂತದ್ದು, ಅನಾವರಣ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಅನ್ನೋಂಥ ಮಾತು. ಪ್ರತಿಯೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿಯ ಪಂತ ಬಾಳೆಕುಂದ್ರಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಮುಗಿಸಿ ಬಸ್ನಲ್ಲಿ ವಾಪಸ್ ಬರ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಸ್ನಲ್ಲಿದ್ದವರು. ನೀವಿಬ್ರು ಸಮಾವೇಶಕ್ಕೆ ಬರಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆಹ್ವಾನ ನೀಡಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಸಿದ್ದರಾಮಯ್ಯ ಹೇಳಿರೋದು ಕಂಡು ಬಂದಿದೆ. ₹500 ಕೊಟ್ಟು ಜನರನ್ನ ಕರೆಸಬೇಕೆಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ತಲೆ ತಗ್ಗಿಸುವ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇಂಥ ಹೇಳಿಕೆಗಳಿಂದಲೇ ಕಾಂಗ್ರೆಸ್ ಹೀಗಾಗಿದೆ ಅಂತ ಹೇಳಿದರು. ₹500 ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ MLA ಅವರಿಗೆ ಹೇಳಿರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂಥ ಒಂದು ಹೇಳಿಕೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇಷ್ಟು ವರ್ಷನೂ ಕೂಡ ಬರೀ ದುಡ್ಡು ಕೊಟ್ಟು ಎಂಡ ಹಂಚಿ ನಾವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡು ಇರೋದನ್ನು ನೋಡಿದ್ರೆ ನನಗನ್ಸುತ್ತೆ ಈ ದೇಶದ ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರೋವಂಥ ದೊಡ್ಡ ಅವಮಾನ ಇದು. ಬರೀ ಕಾರ್ಯಕ್ರಮಕ್ಕೆ ಬರೋಕ್ಕೆ 500 ರೂಪಾಯಿ ಆದರೆ ಇನ್ನು ವೋಟ್ ಹಾಕೋಕ್ಕೆ ಇವ್ರು ಎಷ್ಟೆಷ್ಟು ಇವ್ರಿಗೆ ಕೊಡ್ತಾರೆ? ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರಲ್ಲಿಂದ? ಸಿದ್ದರಾಮಯ್ಯ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕಾಗಿತ್ತು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ಮೋದಿ, ಯಡಿಯೂರಪ್ಪ ಬೊಮ್ಮಾಯಿಗೆ ಏಕವಚನದಲ್ಲಿ ಬೈತಾರೆ, ಅದನ್ನು ನಾನು ಒಪ್ಪಲ್ಲ, 224 ಕ್ಷೇತ್ರಗಳ ಪೈಕಿ ಎಲ್ಲೇ ನಿಂತರೂ ಗೆಲ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹಂಗಿದ್ದವರು ಚಾಮುಂಡೇಶ್ವರಿ ಬಿಟ್ಟಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ರಾಹುಲ್ ಗಾಂಧಿ ತಬ್ಕೊಳ್ಳಿ ಅಂದಿದ್ದಕ್ಕೆ DK ಸಿದ್ದು ತಬ್ಕೊಂಡ್ರು. ಆದರೆ ಇಬ್ಬರ ಕೈಯಲ್ಲೂ ಚಾಕು ಇದೆ, ಯಾವಾಗ ಒಬ್ರಿಗೊಬ್ರು ಚಾಕು ಹಾಕ್ತಾರೋ ಗೊತ್ತಿಲ್ಲ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ನ ಸಿದ್ದರಾಮಯ್ಯನವ್ರನ್ನ ಬಾಚಿ ತಬ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಹೇಳಿದಂಥ ಪರಿಸ್ಥಿತಿ. ಮೇಲ್ ಮೇಲೆ ಎರಡು ಶರೀರ ಒಂದಾಗಿರ್ಬೋದು, ಆದರೆ ಇಬ್ಬರು ಕೈಯಲ್ಲೂ ಹಿಂದ್ಗಡೆ ಚಾಕು ಇದೆ. ಹಂಗಾಗಿ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಬರೆದಿದ್ಕೊಳ್ಳಿ. ಅತ್ಲಾಗೆ ಭಯೋತ್ಪಾದಕರ ಬಾಂಬನ್ನ ಅಭಿವೃದ್ಧಿಪಡಿಸೋದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾರೆ. ಇದಕ್ಕೆ ಇಬ್ಬರು ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾರೆ, ಬಾಚಿ ತಪ್ಪು. ಡಿಕೆ ಬ್ರದರ್ಸ್ಗೆ ಮಾಜಿ ಸಚಿವ HD ರೇವಣ್ಣ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ. ನಾಚಿಕೆ ಆಗಬೇಕು ಇವನನ್ನ ಯಾವನಾದ್ರೂ ಕಾಂಗ್ರೆಸ್ ಅಧ್ಯಕ್ಷ ಅಂತಾನ, ಅವನಿಗೆ ಗೌರವ ಇದ್ರೆ ಬಂದು ಕರೆಕ್ಟ್ ಆಗಿ ಫ್ಲೈಓವರ್ ನೋಡಲು ಹೇಳಿ, ಅವರ ಯೋಗ್ಯತೆಗೆ ಇಷ್ಟು. ಯಾರ್ರಿ ಇವನು DK? ಯಾವ ಮುಖ ಬಿಟ್ಕೊಂಡು ಇಲ್ಲಿ ಮತ ಕೇಳ್ತಾನೆ? 5 ವರ್ಷ ಅವರ ಸರ್ಕಾರ ಇತ್ತಲ್ಲ, ಹಾಸನದ ಒಂದು ಫ್ಲೈಓವರ್ ಮಾಡೋದಕ್ಕಾಗ್ಲಿಲ್ಲ ಅಂತ ಕಿಡಿಕಾರಿದ್ರು. ನೀವು 6-3 ಜಾಗದವರು, ನೀವು ನೋಡಿ ಕೇಳಿ ಮುಂದೆ ಅವರಿಗೆ ಭಗವಂತ ಜಾಸ್ತಿ IAS ಕೊಟ್ಟು ಇನ್ನೂ ಒಂದು 2 ಜಾಸ್ತಿ ಜಾಗ ದೊಡ್ಡ ಜಾಗ. ನಾನೇ ಈ ಕಾಂಗ್ರೆಸ್ನಲ್ಲಿ 5 ವರ್ಷ ಇದ್ದಲ್ಲಪ್ಪ, ಅವ್ರಿಗೂ ಒಂದು ಅವಕಾಶ ಕೊಡಬೇಡಿ ಅಂತ ಇಟ್ಕೊಂಡಿದ್ದ. ನಾನು ಹೇಳಿ ಅನೌನ್ಸ್ ಮಾಡಲಿ, ಕಾಂಗ್ರೆಸ್ಸಿಗೆ ನಿಜವಾದ ತಾಕತ್ ಇದ್ದರೆ ಹೆಸರು ಅನೌನ್ಸ್ ಮಾಡೋಕ್ಕೆ ಹೇಳಿ. ಅವನು ಅವ್ರು CM ಅಭ್ಯರ್ಥಿನ ಅನೌನ್ಸ್ ಮಾಡೋಕ್ಕಾಗದೇ ಒತ್ತಾಡ್ತಾ ಇದೆ. ಇನ್ನು ಸೀಟ್ಗೋಸ್ಕರ ಎಲ್ಲರ ಮನೆ ಬಾಗಿಲು ತಿರುಗ್ತಾವೆ. ಅವರೇ ಮೊನ್ನೆ ಹೇಳೋಗಿವರಲ್ಲ,
ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಉದ್ಘಾಟನೆಗೆ ಮಾರ್ಚ್ 12ನೇ ತಾರೀಕು ನರೇಂದ್ರ ಮೋದಿ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಅದಕ್ಕೂ ಮುನ್ನ ಬಿಜೆಪಿಗೆ ಆಘಾತ ಎದುರಾಗುವಂತ ನಿರೀಕ್ಷೆ ಇದೆ. ಕೆಆರ್ಪೇಟೆಯಲ್ಲಿ ಮಾತನಾಡಿರುವಂತಹ ಸಚಿವ ನಾರಾಯಣಗೌಡ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರೋ ನಿಜ, ಆದರೆ ಸೇರ್ಪಡೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಆಪ್ತರು ಹಾಗೆಯೇ ಹಿತೈಷಿಗಳ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯ ಕೇಳಬೇಕು, ಅಭಿಪ್ರಾಯ ಕೇಳಿದ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಳಗಾವಿಗೆ ಬಂದಾಗಲೇ ರಾಮದುರ್ಗ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ. ರಾಮದುರ್ಗ ಕ್ಷೇತ್ರದಿಂದ ಚಿಕ್ಕ ರೇವಣ್ಣಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ ಖಾಸಗಿ ಹೋಟೆಲ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಮೊನ್ನೆಯಷ್ಟೇ ಚಿಕ್ಕ ರೇವಣ್ಣಗೆ ಮನವೊಲಿಸಿ ಅಶೋಕ್ ಪಟ್ಟಣ್ ಸ್ಪರ್ಧೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಟಿಕೆಟ್ ಘೋಷಣೆ ಮಾಡಿದ್ರು. ಆದರೆ ಈಗ ಉಲ್ಟಾ ಹೊಡೆದಿರೋ ಚಿಕ್ಕ ರೇವಣ್ಣ ಬೆಂಬಲಿಗರನ್ನ ಕಳುಹಿಸಿ ಹೈ ಡ್ರಾಮಾ ಮಾಡಿಸಿದ್ದಾರೆ. ಆದರೆ ಬೆಳಗ್ಗೆ ಭೇಟಿಯಾಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ ಮೇಲೆ ಚಿಕ್ಕ ರೇವಣ್ಣ ಬೆಂಬಲಿಗರು ವಾಪಸ್ ಹೋದರು. ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡುವಂತೆ ರವೀಂದ್ರನಾಥ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ರವೀಂದ್ರನಾಥ್ ಮೇಲೆ ಒತ್ತಡ ಹೇರಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಎಸ್ ಎ ರವೀಂದ್ರನಾಥ್, ಬಿಜೆಪಿ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಸಿಗದೇ ಇದ್ರೆ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಮಾತ್ರ ನಾನು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಲ್ತೇನೆ, ಇಲ್ಲದೇ ಇದ್ರೆ ಮುಖ್ಯ ಕ್ಯಾರಿ ಕೊಟ್ಟರು ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಎಲ್ಲ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ, ಆದರೆ ಪಾರ್ಟಿಯವರು ಸಹ ಸೀಟ್ ಕೊಡ್ಬೇಕಲ್ಲ, ಬಂದರೆ ಅವ್ರಿಗೇನೋ ಕೊಡಿಸಿ ಗೆಲ್ಲಿಸ್ತೀವಿ. ನಾನು ಒಂದು ಸರಿ ಎಂ ಪಿ ಆಗ್ಬೇಕು, ಭಾಳ ಕಡಿಮೆ ಓಟ್ನೇ ಸೋತಿದ್ದೆ ಅಂತ ನನಗೇನು ಹೋಗ್ಬೇಕು ಅಂತ ಇದೈತಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಏನಿಲ್ಲ, ಏ ಲೀಡರ್ಗಳಿಗೆ ಬಿಟ್ಕೊಡ್ಲೇಬೇಕಲ್ಲ. ನಿನ್ನೆಯಿಂದ ಆರಂಭವಾಗಿರುವ ಕಲಘಟಗಿಯ ಸುಪ್ರಸಿದ್ಧ ಗ್ರಾಮದೇವಿ ಜಾತ್ರೆಯಲ್ಲಿ ಮಾಜಿ ಸಚಿವ ಸಂತೋಷ್ ಲಾರ್ಡ್ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಹುಲಿ ವೇಷಧಾರಿಗಳೊಂದಿಗೆ ಲಾರ್ಡ್ ಹುಲಿ ನೃತ್ಯ ಮಾಡಿದ್ದಾರೆ. ತಮ್ಮ ನಾಯಕನ ಹುಲಿ ಕುಣಿತಕ್ಕೆ ಅಭಿಮಾನಿಗಳು ಖುಷಿಯಾಗಿದ್ದು ಮತಕ್ಷೇತ್ರದ ತುಂಬೆಲ್ಲ ಸಂತೋಷ್ ಲಾರ್ಡ್ ಡಾನ್ಸ್ ವಿಡಿಯೋ ವೈರಲ್ ಆಗಿದೆ. ಸಕಲೇಶ್ಪುರ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಗುಂಡು ತುಂಡು ಪಾರ್ಟಿ ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿಗೆ ಸೋಲುಂಟಾಗಿದ್ದಕ್ಕೆ ಸೋಲಿನ ನೋವಲ್ಲೇ ಪಕ್ಷದ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಶಿಸ್ತಿನ ಪಕ್ಷದ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಪಾರ್ಟಿಯ ಫೋಟೋಗಳು ವಿಡಿಯೋಗಳು ವೈರಲ್ ಆಗ್ತಾ ಇವೆ.